पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಸ್ನೇಹಿತರೆ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನೂತನ ಸಂವತ್ಸರದ ಆಗಮನದಲ್ಲಿ ನಾವಿದ್ದೇವೆ ಈ ನೂತನ ಸಂವತ್ಸರದ ಆಗಮನಕ್ಕೂ ಮುಂಚೆ ಈ ಒಂದು ಕೆಲಸವನ್ನು ನೀವು ಮಾಡಬೇಕು ಈ ರೀತಿ ಮಾಡೋದರಿಂದ ಇಡೀ ವರ್ಷವೆಲ್ಲ ನಿಮಗೆ ಯಾವುದೇ ರೀತಿಯ ಹಣಕ್ಕೆ ತೊಂದರೆ ಬರೋದಿಲ್ಲ ಅಥವಾ ಹಣದ ತೊಂದರೆ ನಿಮಗೆ ಆಗೋದಿಲ್ಲ ಅನ್ನುವಂಥದ್ದು ಇರುವಂಥದ್ದು ಏನು ಅಂತ ಹೇಳಿದ್ರೆ ಯುಗಾದಿಯ ಆರಂಭಕ್ಕೂ ಮುಂಚೆ ನಮಗೆ ಬರುವಂಥದ್ದು ಮೊದಲು ಅಮಾವಾಸ್ಯೆ ಈ ಒಂದು ಮಂಗಳವಾರ 21ನೇ ತಾರೀಕು ಮಂಗಳವಾರ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಅಂದರೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಭಯೋಗದಲ್ಲಿ ಚತುಷ್ಪಾದಕರಣದಲ್ಲಿ ಈ ಬಾರಿಯ ಅಮಾವಾಸ್ಯೆ ನಮಗೆ ಬಂದಿರುವಂಥದ್ದು ಮಂಗಳವಾರ ಬಂದಿರುವಂಥದ್ದು ಮತ್ತಷ್ಟು ವಿಶೇಷ ಅನ್ನುವಂಥದ್ದು ಸೊ ಈ ಅಮಾವಾಸ್ಯೆಯಲ್ಲಿ ನಾವು ಏನು ಯುಗಾದಿಯಲ್ಲಿ ಈ ಯುಗವನ್ನು ಆಗಮನ ಮಾಡಿಕೊಳ್ತಾ ಇದ್ದೀವಿ ನಾವು ನಮಗೆ ಹೊಸ ವರ್ಷ ಜನವರಿ 1ನೇ ತಾರೀಕಲ್ಲ ಈ ಹೊಸ ಸಂವತ್ಸರ ಏನಿದೆ ಈ ಚೈತ್ರ ಮಾಸದಲ್ಲಿ ಈ ಮರಗಳಲ್ಲಿ ಚಿಗುರು ನೋಡಬಹುದು ನೀವು ಆ ಹೂಗಳನ್ನು ನೋಡಬಹುದು ಈ ನಿಸರ್ಗಕ್ಕೆ ಈ ಪ್ರಕೃತಿಗೆ ಒಂದು ಹೊಸ ಹುರುಪು ಬಂದಿರುತ್ತೆ ಈ ಒಂದು ಹೊಸ ಹುರುಪಿನಲ್ಲಿ ನಾವು ನಮ್ಮ ಹೊಸ ವರ್ಷವನ್ನು ಪ್ರಾರಂಭ ಮಾಡುವಂಥದ್ದು ಈ ಯುಗದ ಆದಿ ಅಂತ ನಾವು ಹೇಳ್ತೀವಿ ಯುಗಾದಿಯನ್ನು ಪ್ರಾರಂಭ ಮಾಡುವಂಥದ್ದು ಆಚರಣೆ ಮಾಡುವಂಥದ್ದು ಸೊ ಈ ಯುಗಾದಿಯ ಆಚರಣೆಗೂ ಮುನ್ನ ದಿನವೇ ನಾವು ಆಚರಿಸುವಂಥದ್ದು ಈ ಅಮಾವಾಸ್ಯೆ ಪೂಜೆ ಅನ್ನುವಂಥದ್ದು ಸೊ ಈ ಅಮಾವಾಸ್ಯೆ ದಿನ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಇಡೀ ವರ್ಷದಲ್ಲಿ ನಾವು ಏನು ನಾವು ಮಾಡುವಂಥ ಕೆಲಸಗಳಿರಬಹುದು ನಾವು ಹೋಗುವಂಥ ಉದ್ಯೋಗ ಇರಬಹುದು ಅಥವಾ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರಬಹುದು ಇದೆಲ್ಲವೂ ಕೂಡ ಸುಸೂತ್ರವಾಗಿ ನಮಗೆ ಇರಬೇಕು ಯಾವುದೇ ಸಾಲಗಳಾಗಬಾರ್ದು ಯಾವುದೇ ರೀತಿ ತೊಂದರೆಗಳು ನಮಗೆ ಜೀವನದಲ್ಲಿ ಎದುರಾಗಬಾರ್ದು ಅಥವಾ ಎದುರಾದರೂ ಕೂಡ ಆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಇರಬೇಕು ಅನ್ನುವಂಥ ಕಾರಣಕ್ಕೆ ಈ ಯುಗಾದಿಯ ಮುನ್ನ ದಿನ ನಾವು ಏನು ಅಮಾವಾಸ್ಯೆ ಬರುತ್ತೆ ಆ ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತೀವಿ ಇನ್ನು ಈ ಅಮಾವಾಸ್ಯೆ ಯಾವತ್ತು ಈ 21ನೇ ತಾರೀಕು ಮಂಗಳವಾರ ಬಂದಿರುವಂತಹ ಪೂರ್ವಾಷಾಢ ನಕ್ಷತ್ರದಲ್ಲಿ ಬಂದಿರುವಂಥ ಅಮಾವಾಸ್ಯೆ ಈ ಬಾರಿ ಶುಭಯೋಗದಲ್ಲಿ ಬಂದಿದೆ ಶುಭ ಅಂತ ಹೇಳಿದ್ರೆ ಈ ಪೂಜೆ ಮಾಡೋದ್ರಿಂದ ನಮಗೆ ಶುಭ ಶುಭ ಫಲಗಳು ಬರುತ್ತೆ ಅಂತ ಹೇಳಿ ಈ ಇಡೀ ಯುಗಾದಿ ಆಚರಣೆ ಏನಿದೆ ನಮ್ಮ ಇಡೀ ವರ್ಷದ ಶುಭಕ್ಕೆ ಅದು ನಾಂದಿ ಅಂತ ಹೇಳ್ತೀವಿ ಆ ಇಡೀ ವರ್ಷ ನಾವು ಸಮೃದ್ಧಿಯಿಂದ ಜೀವನ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಯುಗಾದಿಯನ್ನು ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡಿದಾಗ ಶುಭ ಅನ್ನುವಂಥದ್ದು ಇನ್ನು ಇವತ್ತಿನ ದಿನ ಅಂದರೆ ಮಂಗಳವಾರದ ದಿನ ಹೇಗೆ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಪೂಜೆಯನ್ನು ಮಾಡುವಂಥದ್ದು ಯಾಕಂದರೆ ವರ್ಷದ ಮೊದಲನೇ ದಿನವನ್ನು ನಾವು ಆಗಮನವನ್ನು ಮಾಡಿಕೊಳ್ತಾ ಇದ್ದೀವಿ ಒಂದು ಒಳ್ಳೆಯ ಕಾಲದಲ್ಲಿ ಎದ್ದು ನಾವು ಪೂಜೆಯನ್ನು ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಯಾವುದೇ ರೀತಿಯ ದೋಷ ಇರೋದಿಲ್ಲ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಯಾಕಂದರೆ ನಾವು ಪ್ರತಿದಿನ ಏನೂ ಆ ಥರ ಪೂಜೆ ಮಾಡಿಕೊಳ್ಳೋದಿಲ್ಲ ಆದರೆ ವರ್ಷದ ಮೊದಲನೇ ದಿನವನ್ನು ನಾವು ಆಗಮನವನ್ನು ಮಾಡಿಕೊಳ್ತಾ ಇರುವಂತಹ ಕಾರಣ ಈ 2 ದಿನ ಆದರೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿಕೊಳ್ಳಿ ನೋಡಿ ನಿಮಗೆ ಈ ವರ್ಷದ ಆಗಮನ ಅನ್ನುವಂಥದ್ದು ಯಾವ ರೀತಿಯಲ್ಲಿರುತ್ತೆ ಈ ಇಡೀ ವರ್ಷ ನಿಮಗೆ ಹೇಗೆ ಸುಭಿಕ್ಷವಾಗಿ ಇರುತ್ತೆ ಈ ವರ್ಷ ಅನ್ನುವಂಥದ್ದು ಸೊ ಮಂಗಳವಾರ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಮಹಾಲಕ್ಷ್ಮಿಯ ಫೋಟೋ ಜೊತೆಗೆ ಒಂದು ಕಳಶ ಸ್ಥಾಪನೆಯನ್ನು ಮಾಡಬೇಕು ಕಳಶ ಸ್ಥಾಪನೆಗೆ ಒಂದು ತಟ್ಟೆಯಲ್ಲಿ ನಿಮಗೆ ಸಾಮಾನ್ಯವಾಗಿ ಮಹಾಲಕ್ಷ್ಮಿಗೆ ಕಳಶ ಇಡುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು ಆ ಅಕ್ಕಿಯ ಮೇಲೆ ಒಂದು ತಾಮ್ರದ ತಂಬಿಗೆ ಇರಬಹುದು ಹಿತ್ತಾಳೆಯ ತಂಬಿಗೆ ಇರಬಹುದು ಬೆಳ್ಳಿಯ ತಂಬಿಗೆ ಇರಬಹುದು ನಿಮ್ಮ ಮನೆಯಲ್ಲಿ
ಮನೆಯಲ್ಲಿ ಯಾವುದು ನಿಮಗೆ ಅನುಕೂಲ ಇದೆ ಆ ತಂಬಿಗೆಯನ್ನು ಉಪಯೋಗ ಮಾಡಿಕೊಂಡು ಆ ತಂಬಿಗೆಯಲ್ಲಿ ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಅರಿಶಿನ ಕುಂಕುಮ ಒಂದು ಹೂವನ್ನು ಹಾಕಿ ಒಂದು ನಾಣ್ಯವನ್ನು, ಒಬ್ಬೊಬ್ಬರು ಬೆಳ್ಳಿ ನಾಣ್ಯವನ್ನು ಇಟ್ಕೊಂಡಿರ್ತಾರೆ, ಬೆಳ್ಳಿ ನಾಣ್ಯ ಇದ್ದವರು ಬೆಳ್ಳಿ ನಾಣ್ಯವನ್ನು ಉಪಯೋಗಿಸಬಹುದು, ಇಲ್ಲ ಅಂದರೆ ನಾರ್ಮಲಾಗಿ 5 ರೂಪಾಯಿದು ಒಂದು ನಾಣ್ಯವನ್ನು ಅದರೊಳಗಡೆ ಹಾಕುವಂಥದ್ದು. ಹಿತ್ತಾಳೆದು ಸಾರಿ ತಾಮ್ರದ ನಾಣ್ಯ ಇದ್ದರೆ ಇನ್ನೂ ಒಳ್ಳೆಯದು, ತಾಮ್ರದ ನಾಣ್ಯವನ್ನು ಉಪಯೋಗ ಮಾಡಬಹುದು. ಇದಿಷ್ಟನ್ನು ಇಟ್ಟು ಮಹಾಲಕ್ಷ್ಮಿಯ ಕಳಸಕ್ಕೆ 5 ವಿಳ್ಯದೆಲೆಯನ್ನು ಸುತ್ತಲೂ ಇಟ್ಟು ಅಥವಾ ಒಂದು ಮಾವಿನ ಕುಡಿ, ಏನು ಮಾವಿನ ಗೊಂಚಲಲ್ಲಿ ಕುಡಿ ಬಂದಿರುತ್ತಲ್ಲ ಆ ಒಂದು ಕುಡಿಯನ್ನು, ಮಾವಿನ ಎಲೆಯನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಆ ಕಳಶಕ್ಕೆ ಒಂದು ಅರಿಶಿಣದ ಕೊಂಬನ್ನು ಕಟ್ಟಿ ನೀವು ವಿಶೇಷವಾಗಿ ಮಲ್ಲಿಗೆಯನ್ನು ಮುಡಿಸಿ, ತಾಯಿಗೆ ಸುಗಂಧಭರಿತವಾದಂತಹ ಪುಷ್ಪಗಳು ಅಂದರೆ ಬಹಳ ಪ್ರೀತಿ ಮಹಾಲಕ್ಷ್ಮಿಗೆ, ಸೊ ಸುಗಂಧಭರಿತವಾದಂತಹ ಪುಷ್ಪಗಳಿಂದ ಪೂಜೆಯನ್ನು ಮಾಡುವಂಥದ್ದು. ಈ ರೀತಿ ಮಾಡಿ ತಾಯಿಗೆ ಗುಣಾನ್ನ ಪ್ರಿಯಳು ಅಂತ ಹೇಳ್ತೀವಿ, ಬೆಲ್ಲದಿಂದ ಮಾಡಿದಂತಹ ನೈವೇದ್ಯವನ್ನು ಮಾಡಿ ನೀವು ಈ ಅಮಾವಾಸ್ಯೆಯಲ್ಲಿ ನೀವು ಪೂಜೆಯನ್ನು ಮಾಡುವಂಥದ್ದು. ಮಹಾಲಕ್ಷ್ಮಿಗೆ ಈ ಇಡೀ ವರ್ಷ ನಿಮಗೆ ಯಾವುದೇ ರೀತಿ ದನಕ್ಕೆ ಆಗಲಿ ಅಥವಾ ಆರೋಗ್ಯಕ್ಕೆ ಆಗಲಿ ಯಾವುದೇ ರೀತಿ ತೊಂದರೆಗಳು ಬರದೇ ಇರುವಂತೆ ತಾಯಿ ಮಹಾಲಕ್ಷ್ಮಿ ನಿಮಗೆ ಕಾಪಾಡ್ತಾಳೆ, ಅನುಗ್ರಹವನ್ನು ನೀಡ್ತಾಳೆ ಅನ್ನುವಂಥದ್ದು. ಸೊ ಈ ಕೆಲಸವನ್ನು ನಾವು ಯುಗಾದಿಯ ಮುನ್ನ ದಿನವಾದಂತಹ ಅಮಾವಾಸ್ಯೆ ದಿನ ಮಂಗಳವಾರ ನಾವು ಈ ಕೆಲಸವನ್ನು ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಮನೆಯಲ್ಲಿ ಮಾಡ್ಕೋಬೇಕು. ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಸಾಮಾನ್ಯವಾಗಿ ಸಂಜೆ ಹೊತ್ತಿನಲ್ಲಿ ಮಾಡ್ತಾರೆ, ಆದರೆ ನಾನು ಹೇಳುವಂಥದ್ದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂತಹ ಪೂಜೆ ನಿಮಗೆ ಖಂಡಿತವಾಗಲೂ ಫಲವನ್ನು ಕೊಟ್ಟೇ ಕೊಡುತ್ತೆ, ಶತಸಿದ್ಧವಾಗಿ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು ಮತ್ತೊಂದು ವಿಶೇಷ. ಸೊ ಎಲ್ಲರೂ ಕೂಡ ತಪ್ಪದೇ ಅಂದಿನ ದಿನ ಪೂಜೆಯನ್ನು ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಪೂಜೆಯನ್ನು ಅಂತ ಹೇಳ್ತೀನಿ. ಇನ್ನು ವಿಶೇಷವಾಗಿ ನಾವು ಯುಗಾದಿ ಹಬ್ಬಕ್ಕೂ ಕೂಡ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಈ ಅಮಾವಾಸ್ಯೆ ದಿನ ಇಟ್ಟಿರುವಂಥ ಕಳಶವನ್ನು ಹಾಗಿದ್ರೆ ಏನು ಮಾಡಬೇಕು ಮೇಡಮ್ ಅಂತ ಹೇಳಿದ್ರೆ, ಯುಗಾದಿಯಲ್ಲಿ ನೀವು ಅದನ್ನು ವಿಸರ್ಜನೆ ಮಾಡಿ ಹೊಸ ಕಳಶವನ್ನು ಬೇಕಾದರೆ ನೀವು ಪ್ರತಿಷ್ಠಾಪನೆ ಅವತ್ತು ಮಾಡ್ಕೋಬಹುದು. ಮತ್ತು ಹೊಸದಾಗಿ ಕಳಶ ಇಟ್ಟು ನೀವು ಯುಗಾದಿ ಹಬ್ಬದ ದಿನ ಪೂಜೆಯನ್ನು ಮಾಡ್ಕೋಬಹುದು, ಈ ಕಳಶವನ್ನು ಬೇಕಾದರೆ ವಿಸರ್ಜನೆ ಮಾಡಬಹುದು. ಸೊ ಈ ರೀತಿ ಅಮಾವಾಸ್ಯೆಯಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಳಿ, ಅವತ್ತು ಕನಕದಾರ ಸ್ತೋತ್ರ ಪಾರಾಯಣವನ್ನು ಮಾಡಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳಿ. ಯಾರಿಗೆಲ್ಲ ಶ್ರೀ ಸೂಕ್ತ ಹೇಳಕ್ಕೆ ಬರುತ್ತೆ ಖಂಡಿತವಾಗ್ಲೂ ತಪ್ಪದೆ ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಮಸ್ಕಾರ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಯುಗಾದಿಯ ಸ್ಪೆಷಲ್ ಎಪಿಸೋಡ್ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.